ಇವತ್ತಿನ ಈ ಅಪ್ಡೇಟ್ಗಳು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಗಳು. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳ ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಪಡೆಯಲು ಎಫ್ ಐ ಡಿ ವಿತೌಟ್ ನರೇಗಾ ಐ ಡಿ ಅಂತ ಒಂದಿದೆ ನೋಡಿ. ಇದು ಯಾರಿಗೆ ಅಂತಂದರೆ, ಯಾರಿಗೆ ಇನ್ನು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬಂದಿಲ್ಲ ಅವ್ರಿಗೆ ಬಂದಿದೆ. ನಾನು ನಿಮಗೆ ಇಲ್ಲಿ ಪ್ರೂಫ್ ಕೂಡ ತೋರಿಸ್ತೇನೆ, ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಓಕೆ, ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ಮತ್ತು ಇನ್ನೂ ಒಂದು ಅಪ್ಡೇಟು ಏನು ಅನ್ನೋದನ್ನು ನಾನು ನಿಮಗೆ ಲೈವ್ ಆಗಿ ತೋರಿಸ್ತೇನೆ, ವಿಡಿಯೋನ ಕೊನೆವರೆಗೂ ನೋಡಬೇಕಾಗುತ್ತೆ. ಓಕೆ, ಇಲ್ಲಿ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಬ್ಬ ಸ್ಟೂಡೆಂಟ್ ಸ್ಟೇಟಸ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಸ್ಟೇಟಸ್ನಲ್ಲಿ ಅವರಿಗೆ ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ ಕೂಡ ಬಂದಿದೆ. ಹೌದು, ಆ ಸ್ಟೂಡೆಂಟ್ಗೆ ಹೊಲ ಇರೋದಿಲ್ಲ, ಬಟ್ ಆದರೂ ಕೂಡ ಅವರು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡಿರ್ತಾರೆ. ಇಲ್ಲಿ ಪ್ಲೀಸ್ ಅಪ್ಲೋಡ್ ಅಟೆಂಡೆನ್ಸ್ ಈ ಅಟೆಸ್ಟೇಷನ್ ಡೀಟೇಲ್ಸ್ ಅಂತ ಕೇಳಿತ್ತು, ಅದಕ್ಕೆ ಅವರು ಅಟೆಂಡೆನ್ಸನ್ನು ಅಪ್ಲೋಡ್ ಮಾಡಿದ್ದಾರೆ. ಅದು ಕೂಡ ಒಂದೇ ಅಪ್ಡೇಟು ಇದು ಆಗಿತ್ತು. ಎರಡನೇ ಅಪ್ಡೇಟು ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ಯಾಂಕ್ಷನ್ ಟು ಮೇಂಟೆನೆನ್ಸ್ ಅಮೌಂಟು 12,000 ರೂಪಾಯಿ ಇವರಿಗೆ ಅಮೌಂಟು ಬರೋಬ್ಬರಿ 12,000 ರೂಪಾಯಿ ಅಮೌಂಟ್ ಇವರಿಗೆ ಬಂದಿದೆ. ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬರೀ ಮೇಂಟೆನೆನ್ಸ್ ಅಮೌಂಟ್ ಅಷ್ಟೇ 12,000 ರೂಪಾಯಿ ಬಂದಿದೆ. ಮತ್ತು ಚೀಫ್ ಮಿನಿಸ್ಟರ್ ಆಫ್ ರೈತ ವಿದ್ಯಾನಿಧಿ ಅದೇ ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ಪು ಇದು 2,500 ರೂಪಾಯಿ ಬಂದಿದೆ. ಇಲ್ಲಿ ಟೋಟಲು ಅದು 2,500 ಮತ್ತು ಇದು ಸಪ್ರೇಟ್ ಸಪ್ರೇಟು ಟೋಟಲ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ. ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ನೀವಿಲ್ಲಿ 2022-23 ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ಹಾಗೂ ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಕಾರ್ಯಕ್ರಮಗಳಡಿ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಅರ್ಜಿ ಅಂತಂದು ಇದೆ. ಇನ್ನೂ ಕೂಡ ಟೈಮ್ ಇದೆ, ನೀವು ಇದನ್ನ ಅಪ್ಲೈ ಮಾಡ್ಕೊಂಡಿಲ್ಲ ಅಂದರೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ